ರಾಜ್ಯಾದ್ಯಂತ ಸುದೀಪ್ ನಟಿಸಿರುವ ಕೋಟಿಗೊಬ್ಬ ತ್ರೀ ಸಿನಿಮಾ ರಿಲೀಸ್ ಆಗುವ ಮುನ್ನ ಅಭಿಮಾನಿಗಳಿಗೆ ಶಾಕ್ ನೀಡಿದೆ. ಬೆಳಗಿನ ಜಾವ ಅಭಿಮಾನಿಗಳು ಸಂತೋಷದಿಂದ ಥಿಯೇಟರ್ ಮುಂದೆ ಕಿಚ್ಚನ ಸಿನಿಮಾ ನೋಡಲು ಮುಗಿಬಿದ್ದಿದ್ರು. ಕೋಟಿಗೊಬ್ಬ ತ್ರೀ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದ ಜನರಿಗೆ ಶಾಕ್ ಎದುರಾಗಿದೆ. ಹೌದು, ತಾಂತ್ರಿಕ ಕಾರಣದಿಂದ ಸಿನಿಮಾ ಕ್ಯಾನ್ಸಲ್ ಆಗಿದ್ದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಅಣ್ಣ ಬೆಳಗಿನ ಜಾವ 4:30 ಬಂದಿದ್ರು ಅಣ್ಣ, ಆಮೇಲೆ ಕೋಟಿಗಪತ್ರಿ ಸಿನಿಮಾ ನೋಡೋಂಥ ಸಿನಿಮಾ ನಾವು ನೋಡೋಕೆ ಬಂದಿದ್ದೀವಿ. ಅದು ಬಿಗ್ ಬಜೆಟ್ ಸಿನಿಮಾ ಮತ್ತು ಬಿಗ್ ಹೀರೋ. ನಾವು ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಸುದೀಪ್ ಅಣ್ಣನ ಅಭಿಮಾನಿಗಳು ಸರ್. ನಾವು ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಎಲ್ಲ ಅಭಿಮಾನಿಗಳು ಭಾಳ ನಿರೀಕ್ಷೆಯಿಂದ ಬಂದಿದ್ದೀವಿ. ಅಲ್ಲಿ ಹಬ್ಬ ನಾಡಹಬ್ಬವನ್ನು ಬಿಟ್ಟು ಸುದೀಪ್ ಅಣ್ಣನ ಹಬ್ಬನ ಆಚರಿಸಬೇಕಂತ ನಾವು ಭಾಳ ನಿರೀಕ್ಷೆಯಿಂದ ಬಂದಿದ್ದೀವಿ. ಆದರೆ ಎಂ ಬಿ ಬಾಬು ಅವರು ಮಾಡಿದ ಕಾರ್ಯದಿಂದ ಎಲ್ಲ ಅಭಿಮಾನಿಗಳು ಭಾಳ ನಿರಾಸೆ ಆಗಿದೆ. ಏನೋ ಕೇಳಿದ್ರೆ ಇಲ್ಲೆಲ್ಲ ಕೇಳಿದ್ರೆ ಟೆಕ್ನಿಷಿಯಲ್ ಪ್ರಾಬ್ಲಮ್ಮು, ಅಲ್ಲಿ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ನಾವು ಓಪನ್ ಮಾಡ್ತಿಲ್ಲ ಅಂತ ಥಿಯೇಟರ್ ಅವ್ರು ಹೇಳ್ತಾ ಇದ್ದಾರೆ. ನಾವು ಮತ್ತೆ ಟಿಕೆಟ್ ತೊಗೊಂಡು ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಕುಂತು ಒಳಗಡೆ ಅಣ್ಣನ ದರ್ಶನ ಪಡಿಬೇಕಂತ ನಾವು ಕುಂತಿದ್ರೆ ಒಮ್ಮೆಲ್ದೊಮ್ಮೆಲೆ 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ಒಮ್ಮೆಲ್ದೊಮ್ಮೆಲೆ ಟೆಕ್ನಿಷಿಯಲ್ ಪ್ರಾಬ್ಲಮ್ ಇಂದ ತಾತ್ಕಾಲಿಕವಾಗಿ ಸಿನಿಮಾವನ್ನು ಬಂದ್ ಮಾಡಲಾಗದಂತೆ ಓನರ್ ಬಂದು ಅನೌನ್ಸ್ ಮಾಡಿದ್ದಾರೆ. ಎಲ್ಲರೂ ಹೊರಗಡೆ ಬಂದಿದ್ದೇವೆ. ಈ ಥರ ಸಿನಿಮಾ ಬಿಗ್ ಬಜೆಟ್ ಸಿನಿಮಾ ಬಿಗ್ ಯೂರೋ ಜೊತೆ ಸಿನಿಮಾ ಮಾಡಿದಂಥ ಎಂ ಬಿ ಬಾಬು ಅವರು ಈ ಥರ ಕೆಲಸ ಕಾರ್ಯಗಳನ್ನು ಒಂದು ತಿಂಗಳಿಂದ ಅನೌನ್ಸ್ ಮಾಡಿದೆ. ಸಿನಿಮಾ ರಿಲೀಸ್ ಮಾಡ್ತಾ ಒಂದು ತಿಂಗಳು ಅನೌನ್ಸ್ ಮಾಡಿದರು. 2 ವರ್ಷ ಅವತ್ತಿಲ್ಲದ ಅವತ್ತಿಲ್ಲದ 1 ಮಂತ್ವರೆಗೆ ಏನು ಮಾಡಿದ್ರು ಅವರು ಪ್ರೊಡ್ಯೂಸರ್ ಏನು ಮಾಡಿದ್ರು? ಈ ಥರ ಅಭಿಮಾನಿಗಳು ಮಾಡ್ಬೇಕಂತ ಎಷ್ಟು ದಿನದಿಂದ ಕಾಯ್ಕೊಂಡು ಕುಂತಿದ್ರು? ಈ ಥರ ಕನ್ನಡಿಯಲ್ಲಿ ಇದ್ದು ಕನ್ನಡ ಇಂಡಸ್ಟ್ರಿಗೆ ಈ ಥರ ಕೆಟ್ಟ ಹೆಸರು ಬರ್ಬೇಕಂತ ಅವ್ರ ಮನಸ್ಸಿನಲ್ಲಿ ಏನಿದೆ? ಚೆನ್ನಾಗಿ ಮಾಡಂಗಿತ್ತಂದರೆ ದೊಡ್ಡ ಹೀರೋ ಜೊತೆಗೆ ಸಿನಿಮಾ ಮಾಡಲಿ, ಇಲ್ಲಾಂದರೆ ತಾವು ಮಾಡೋದು ಬೇಡ, ತಾವು ಸಿನಿಮಾನೇ ಮಾಡೋದು ಬೇಡ. ಈ ಥರ ಅಭಿಮಾನಿಗಳಿಗೆ ನಿರಾಸೆ ಮಾಡಿ ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ನಿರೀಕ್ಷೆಯನ್ನು ಹೂಡಿಸಿ ಇಂಥ ಹಬ್ಬ ಆಚರಣೆಯನ್ನು ಬಿಟ್ಟು ಅಭಿಮಾನಿಗಳು ಅಭಿಮಾನದಿಂದ ಬಂದು ನೋಡುವಂಥ ನಿರೀಕ್ಷೆಯನ್ನು ಭಾಳ ನಿರೀಕ್ಷೆ ಮಾಡಿದಂಥ ಬಾಬು ರೆಡ್ಡಿ ಅವರಿಗೆ ಧಿಕ್ಕಾರ, ನಮ್ಮದೊಂದು ಧಿಕ್ಕಾರ. ರಾಯಚೂರಿನಲ್ಲಿ ಜನರು ನೆಚ್ಚಿನ ನಟನ ಸಿನಿಮಾ ನೋಡಲು ಬಂದವರಲ್ಲಿ ಬೇಸರ ಉಂಟಾಗಿದೆ. ಕೆಲ ಅಭಿಮಾನಿಗಳು ಡಿಸ್ಟ್ರಿಬ್ಯೂಟರ್ಗಳ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ಟೆಕ್ನಿಷಿಯನ್ ಪ್ರಾಬ್ಲಮು ಆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸುದೀಪ್ ಅಣ್ಣನ ಹೆಸರು ಕೆಡ್ಸೋಕ್ಕೆ ಈ ಸೂರಪ್ಪ ಬಾಬು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ. ನಾವು ನಿರೀಕ್ಷೆ 2 ವರ್ಷಗಳಿಂದ ನಮ್ಮ ನಿರೀಕ್ಷೆಯನ್ನು ಉಸಿ ಮಾಡಿದ್ದಾರೆ. ಇದೇ ಥರ ಮುಂದೆ ಮಾಡಬಾರ್ದಂತ ಅವರಲ್ಲಿ ಕೇಳ್ಕೊಂಡು ಸೂರಪ್ಪ ಬಾಬು ಧಿಕ್ಕಾರ ಧಿಕ್ಕಾರ ಸೂರಪ್ಪ ಬಾಬು ಧಿಕ್ಕಾರ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.